ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ಮೇನಾಗಿ ಶಾಕಿಂಗ್ ಮಾಹಿತಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಹೇಳೋದಾದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಿರೋಗೆ ಕಳೆದ ವರ್ಷ ಏನೆಲ್ಲ ಮ್ಯಾಟ್ರ್ ಆಯಿತು, ಕೋರ್ಟ್ಗೆ ಕೊಡಬೋದ್ರು. ಅಲ್ಲಿ ಕಳೆದ ವರ್ಷ ಸಾಕಷ್ಟು ಡಿಲೇ ಆಯಿತು, ನಿಮ್ಮದು ಕಾಲೇಜಸ್ ಶುರು ಆಗೋದು. ಕಳೆದ ವರ್ಷ ಡಿಸೆಂಬರಲ್ಲಿ ನಿಮ್ಮ ಕಾಲೇಜಸ್ ಕೂಡ ಶುರು ಆಯಿತು. ಯಾರ್ಯಾರು ಪಿ ಯು ಸಿ ಮುಗಿಸಿ ಎಂಟ್ರಿ ಆಗಿರ್ತೀರ ಕೋರ್ಸ್ಗಳಿಗೆ, ಅವರಿಗೆ ಡಿಸೆಂಬರಲ್ಲಿ ಕಾಲೇಜ್ ಕೂಡ ಶುರುವಾಯಿತು. ಕಳೆದ ವರ್ಷ ಮಾಡಿದ ತಪ್ಪಿಗೆ ಈ ವರ್ಷ ವಿದ್ಯಾರ್ಥಿಗಳು ಅನ್ವಯಿಸಬೇಕಾಗುತ್ತೆ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅವರು ಫಸ್ಟ್ ಸೆಮ್ದು ಎಕ್ಸಾಮ್ ಕೂಡ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಕೆಲವೊಂದು ಕಡೆ ಕಂಪ್ಲೀಟ್ ಆಗಿದೆ, ಕೆಲವೊಂದು ಕಡೆ ಇನ್ನೂ ಕೂಡ ನಡೀತಾ ಇದೆ. ವಿದ್ಯಾರ್ಥಿಗಳು ಸೆಕೆಂಡ್ ಸೆಮ್ ಅಂದರೆ ಇ ಒನ್ ಸೆಮ್ಗೆ ಕೊಡಬೇಕಾಗುತ್ತೆ. ಇ ಒನ್ ಸೆಮ್ ಎಕ್ಸಾಮ್ ಮುಗಿದು ನಂತರ ಪರೀಕ್ಷೆ ಮುಗಿದ ನಂತರ ಮಾತ್ರ ಹೊಸ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕಲ್ಪಿಸುತ್ತಾರೆ. ಇದರ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ ಸಾಕಷ್ಟು ಡಿಲೇ ಆಗುತ್ತೆ, ಪ್ರೊಸೆಸ್ ಬಂದುಬಿಟ್ಟು ಲಾಂಗ್ ಆಗುತ್ತೆ. ನಿಮಗೆ ಡಿಸೆಂಬರ್ವರೆಗೂ ಕೂಡ ನಿಮಗೆ ಸಿ ಟಿ ಕೌನ್ಸಿಲಿಂಗ್ ಪ್ರೊಸೆಸ್ನ ನವಂಬರ್ವರೆಗೂ ಎಳೆಯೋ ಸಾಧ್ಯತೆ ಇದೆ. ಡಿಸೆಂಬರು ಅಥವಾ ನವಂಬರಲ್ಲಿ ನಿಮಗೆ ಮತ್ತೆ ಕಾಲೇಜಸ್ನ ಶುರು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅಂದರೆ ಎರಡನೇ ಮಾಹಿತಿ ಬಂದುಬಿಟ್ಟು, ಇಲ್ಲಿ ಯಾವ ವಿದ್ಯಾರ್ಥಿಗಳು ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಬಟ್ ಪಿ ಯು ಸಿ ಎಕ್ಸಾಮಲ್ಲಿ ಫೇಲ್ ಆಗಿದ್ದೀರಾ, ಅಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸಿ ಇ ಟಿಯನ್ನು ಕೂಡ ಬರೀಬೇಕು ಅಂತೇಳಿ ಕೆ ಎ ಡೈರೆಕ್ಟರ್ ಆದ ರಮ್ಯ ಮೇಡಮ್ ಅವರು ಆದೇಶ ಕೊಟ್ಟಿದ್ದಾರೆ, ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾರು ಪಿ ಯು ಸಿ ಫೇಲ್ ಆಗಿದ್ದೀರಾ, ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಅಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸಿ ಇ ಟಿ